ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಾವಿರಾರು ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ಬಾಹ್ಯಾಕಾಶದ ಚಿಟ್ಟೆ ಬಗ್ಗೆ ತಿಳ್ಕೊಳ್ಳೋಣ. ಬಾಹ್ಯಾಕಾಶ ಅಂತಂದ್ರೆ ಎಲ್ಲರಿಗೂ ಕುತೂಹಲ. ಬಾಹ್ಯಾಕಾಶದಲ್ಲಿ ನಡೆಯುವಂಥ ಪ್ರತಿಯೊಂದು ವಿದ್ಯಮಾನವು ಕೂಡ ವಿಸ್ಮಯಕಾರಿಯಾಗಿರುತ್ತೆ ಹಾಗೂ ಕುತೂಹಲಕಾರಿಯಾಗಿರುತ್ತೆ. ಇಂತಹ ಬಾಹ್ಯಾಕಾಶದ ಬಗ್ಗೆ ಪ್ರತಿನಿತ್ಯವೂ ಹುಡುಕುತ್ತಾ ಅವುಗಳ ಬಗ್ಗೆ ಪತ್ತೆ ಹಚ್ಚುವಂತಹ ಹಲವಾರು ಜನರನ್ನು ನಾವು ನಮ್ಮ ಮಧ್ಯೆ ಕಾಣ್ತೀವಿ. ಅಂತಹವರಿಗೆ ಕುತೂಹಲ ಕೆರಳಿಸುವಂಥ ವಿದ್ಯಮಾನಗಳು ಆಗಿದ್ದಾಗೆ ನಡೆಯುತ್ತಲೇ ಇರುತ್ತವೆ. ಸೂರ್ಯ, ಚಂದ್ರ, ಭೂಮಿ, ಗ್ರಹಗಳು, ಧೂಮಕೇತುಗಳು, ಉಪಗ್ರಹಗಳು, ಉಲ್ಕೆಗಳು, ಹೀಗೆ ಸೌರಮಂಡಲದ ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೆಲ ಮನುಷ್ಯರು ಪತ್ತೆ ಹಚ್ಚುತ್ತಲೇ ಇರುತ್ತಾರೆ. ಆ ವಿಷಯಗಳನ್ನು ಕೆದಕ್ತಾನೆ ಇರ್ತಾರೆ. ಆ ರೀತಿ ಒಂದು ವಿಶೇಷವಾದ ವಿದ್ಯಮಾನವನ್ನು ಇತ್ತೀಚೆಗಷ್ಟೇ ಖಗೋಳಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ. ಯುರೋಪಿನ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಯುರೋಪಿಯನ್ ಸದರನ್ ಅಬ್ಸರ್ವೇಟರಿಯು ವೆರಿ ಲಾರ್ಜ್ ಟೆಲಿಸ್ಕೋಪನ್ನು ಉಪಯೋಗಿಸಿ ಸೂಕ್ಷ್ಮವಾದಂತಹ ಹಾಗೂ ಸಾವಿರಾರು ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂತಹ ಅದ್ಭುತವಾದ ಬಾಹ್ಯಾಕಾಶ ಚಿಟ್ಟೆಯೊಂದನ್ನು ಕಂಡುಹಿಡಿದಿದ್ದಾರೆ. ಯುರೋಪಿನ ಒಂದು ಬಾಹ್ಯಾಕಾಶ ವೀಕ್ಷಣಾಲಯವಾದಂತಹ ಯುರೋಪಿಯನ್ ಸದರನ್ ಅಬ್ಸರ್ವೇಟರಿಯು ಇತ್ತೀಚೆಗಷ್ಟೇ ಸಾವಿರಾರು ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂತಹ ಬಾಹ್ಯಾಕಾಶ ಚಿಟ್ಟೆಯನ್ನು ಪತ್ತೆ ಹಚ್ಚಿದ್ದು. ಇದಕ್ಕೆ NGC 2899 ಎಂದು ಹೆಸರಿಸಿದ್ದಾರೆ. ಇಲ್ಲಿ ಬಾಹ್ಯಾಕಾಶ ಚಿಟ್ಟೆ ಎಂಬುದು ಒಂದು ಬೃಹದಾಕಾರದ ಅನಿಲದ ದೈತ್ಯ ಮೋಡವಾಗಿದೆ ಹಾಗೂ ಈ ಮೋಡ ಅಥವಾ ನಕ್ಷತ್ರ ಪುಂಜವು ಸಾವಿರಾರು ಬೆಳಕಿನ ವರ್ಷದಷ್ಟು ದೂರದಲ್ಲಿದೆ. ಇದು ದಕ್ಷಿಣ ಗೋಳಾರ್ಧದಲ್ಲಿ ಗೋಚರಿಸುವ ವೇಲಾ ನಕ್ಷತ್ರ ಪುಂಜದಲ್ಲಿ ಭೂಮಿಯಿಂದ 3000 to 6500 ಬೆಳಕಿನ ವರ್ಷಗಳ ದೂರದಲ್ಲಿದೆ ಎಂದು ಖಗೋಳಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ. ಈ ಚಿತ್ರವನ್ನು ಸೆರೆಹಿಡಿದಂತಹ ವೆರಿ ಲಾರ್ಜ್ ಟೆಲಿಸ್ಕೋಪ್ ಇಡೀ ವಿಶ್ವದ ಅತ್ಯಾಧುನಿಕ ಆಪ್ಟಿಕಲ್ ಸಾಧನವಾಗಿದೆ ಎಂದು ಯುರೋಪಿಯನ್ ಸದರನ್ ಅಬ್ಸರ್ವೇಟರಿ ಸಂಸ್ಥೆಯು ಹೇಳಿದೆ. ಯುರೋಪಿಯನ್ ಸದರನ್ ಅಬ್ಸರ್ವೇಟರಿ ಸಂಸ್ಥೆಯ ಪ್ರಕಾರ ಈ ಚಿಟ್ಟೆಯನ್ನು ಹೋಲಿಕೆ ಹೊಂದುವ ಬಾಹ್ಯಾಕಾಶದ ಈ ಅಪರೂಪದ ವಿದ್ಯಮಾನವು ವಾಸ್ತವವಾಗಿ ಒಂದು ಗ್ರಹಗಳ ನಿಹಾರಿಕೆಯಾಗಿದೆ ಹಾಗೂ ಇದು ಇನ್ನೂ ಸ್ಫೋಟಗೊಳ್ಳದೇ ಇರುವಂತಹ ಪ್ರಾಚೀನ ನಕ್ಷತ್ರದ ಸುತ್ತಲೂ ರೂಪುಗೊಳ್ಳುವಂತಹ ಅನಿಲದ ದೈತ್ಯ ಮೋಡ ಎಂದು ಅಲ್ಲಿನ ಖಗೋಳಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗೂ ವೇಲಾದ ನಕ್ಷತ್ರ ಪುಂಜದಲ್ಲಿ ಇವುಗಳನ್ನು ದಿ ಸೇಲ್ಸ್ ಎಂದು ಕರೆಯುತ್ತಾರೆ. ಈ ನಿಹಾರಿಕೆಯು ಸುಮಾರು 10,000 degrees Celsius ಉಷ್ಣಾಂಶವನ್ನು ಹೊಂದುವ ಸಾಮರ್ಥ್ಯ ಹೊಂದಿವೆ ಎಂದು ಖಗೋಳಶಾಸ್ತ್ರಜ್ಞರು ಹೇಳಿದ್ದಾರೆ. ಸದ್ಯ ಈ ಚಿಟ್ಟೆಯ ಹೋಲಿಕೆಯ ನಿಹಾರಿಕೆಯ ಚಿತ್ರವು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಹೊಂದಿರುವಂತಹ ಕೆಲವರು ಈ ಚಿತ್ರವನ್ನು ನೋಡಿ ಅಚ್ಚರಿಪಟ್ಟಿದ್ದಾರೆ. ಧನ್ಯವಾದಗಳು. ಇನ್ನು ಇದೇ ರೀತಿಯ ಹೆಚ್ಚಿನ ಸ್ವಾರಸ್ಯಕರ ಮಾಹಿತಿಗಳಿಗಾಗಿ ಮಹೋನ್ನತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.